ಅತಿ ಪ್ರಖ್ಯಾತವಾಗಿರ್ತಕ್ಕಂಥದ್ದವರೇ ಕೃಷ್ಣದೇವರಾಯರು. ಅವರ ಕೃಷ್ಣದೇವರಾಯರ ವೃತ್ತದಲ್ಲಿ ನಾವು ಇವತ್ತು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಡೀ ಗಂಗಾವತಿಯ ಜನತೆ ಮತ್ತು ನಾಡಿನ ಜನತೆ ಅಪೇಕ್ಷೆಯೂ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪಶ್ಚಿಮ ದಕ್ಷಿಣಕ್ಕೆ ಇರತಕ್ಕಂಥ ನಮ್ಮ ನಗರಸಭೆ ಭಾಗದಲ್ಲಿ ಸುಮಾರು ಒಂದು 20-20 ಅಥವಾ 15-20 ಸೈಜ್ ಕೊಟ್ಟರೆ ಅಲ್ಲೇನಪ್ಪ ಒಂದು ದೊಡ್ಡದಾಗಿರ್ತಕ್ಕಂಥ ಕೃಷ್ಣದೇವರ ಮೂರ್ತಿಯನ್ನು ಸ್ಥಾಪನೆ ಮಾಡ್ಬೋದು. ಯಾಕಂದರೆ ಈ ನಮ್ಮ ದೇಶದಲ್ಲಿ ಅತ್ಯಂತ ಪ್ರಖ್ಯಾತವಾಗಿರ್ತಕ್ಕಂಥ ಕನ್ನಡ ನಾಡಿನ ದೊರೆ ಅಂದರೆ ಶ್ರೀ ಕೃಷ್ಣದೇವರಾಯ. ಹಾಗಾಗಿ ಈ ಇದನ್ನು ಕಾಪಾಡತಕ್ಕಂಥ ಕರ್ತವ್ಯವನ್ನು ನಾವೆಲ್ಲರೂ ಮಾಡಬೇಕಾಗಿದೆ ಅಂತಕ್ಕಂಥ ಮನೆಯ ಜೊತೆಯಲ್ಲಿ ಇವತ್ತು ನಮ್ಮ ಗಂಗಾವತದ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಗಳು ನಡೀತೂ ಇದ್ದರೂ ಸಹಿತ ಇನ್ನೂ ಬಡವರಿಗಾಗಿ ಮನೆಗಳು ಮತ್ತು ಅವ್ರಿಗೆ ಭಾಳಷ್ಟು ಜನರಿಗೆ ಏನಪ್ಪ ಅಂದರೆ ನಮ್ಮ ಗಂಗಾವತಿ ಜನತೆಗೆ ಇವತ್ತು ಸೂರುಗಳು ಬೇಕಾಗಿದೆ, ಅವರಿಗೆ ಜಾಗ ಬೇಕಾಗಿದೆ, ಅದರ ಬಗ್ಗೆ ಕಣ್ಣು ತೆರಬೇಕು. ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದ್ದರೂ ಸಹಿತ ಕೆಲವು ಕಾರಣಗಳಿಂದ ಕೆಲವೊಂದು ಆಸ್ಪತ್ರೆಗಳೇ ಇರ್ಬೋದು, ಕೆಲವೊಂದು ಹಾಗೆ ನೆಲವು ಬಿದ್ದಿದ್ದಾವೆ. ಅವೆಲ್ಲವರ ಅಭಿವೃದ್ಧಿ ಜೊತೆಯಲ್ಲಿ ಅನೇಕ ಇವತ್ತಿನ ಈಗ ರಸ್ತೆಗಳ ಅಭಿವೃದ್ಧಿ ಆಗಲಿ, ಮಳೆಯಿಂದ ಭಾಳಷ್ಟು ಜನ ಇವತ್ತೇನಪ್ಪ ಅಂದರೆ ಒಂದು ಮೃತಿಗಟ್ಟಿದ್ದಾರೆ, ರಸ್ತೆಗಳು ಹಾಳಾಗಿದ್ದ, ಅವೆಲ್ಲವನ್ನು ತಕ್ಷಣ ಏನಪ್ಪ ಅಂದರೆ ನಗರಸಭೆಯವರು ಮತ್ತು ಶಾಸಕರು ವಿಶೇಷ ಕಾಳಜಿಯನ್ನು ವಹಿಸಿರ್ತಕ್ಕಂಥ ಮನವಿಯನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಇವತ್ತು ತುಂಗಭದ್ರೆ ಎರಡನೇ ಬೆಳಗ್ಗೆ ನೀರು ಕೊಡಲೇಬೇಕಂತಕ್ಕಂಥ ಹೋರಾಟಕ್ಕೆ ಇದು ನಮ್ಮ ಕನ್ನಡಿಗರ ಹಕ್ಕು. ಯಾಕಂದರೆ ಇವತ್ತು 30 TMC ಇನ್ನೂ ನೀರು ಜಾಸ್ತಿ ಇದೆ. ಲಾಸ್ಟ್ ಟೈಮ್ 70 TMC ನೀರಿದ್ದಾಗ ಆಂಧ್ರಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಮಾಡಿ ಕೇವಲ ಒಂದು 4-5 ಜನ ಶಾಸಕರ ತೃಪ್ತಿಗಾಗಿ ಅವತ್ತಿನ ದಿವಸ ಏನಪ್ಪ ಅಂದರೆ ಇಡೀ ನಮ್ಮ ಗಂಗಾವತಿ ತಾಲೂಕನ್ನು ನಮ್ಮೆಲ್ಲ ರೈತರನ್ನು ನಮ್ಮ ಜನರನ್ನು ಇವತ್ತು ಗೂಳಿಯೋಗ ಪರಿಸ್ಥಿತಿಗೆ ತಂದಿದ್ದರು. ಹಾಗಾಗಿ ಎರಡನೇ ಬೆಳೆ ನೀರಿನ ಹೋರಾಟಕ್ಕೆ ನಾವೆಲ್ಲರೂ ಸಜ್ಜಾಗಬೇಕಾಗುತ್ತೆ. ಮತ್ತು ತುಂಗಭದ್ರೆ ರಕ್ಷಣೆ ಮಾಡ್ತಕ್ಕಂಥ ತುಂಗಭದ್ರೆ ಪರ್ಯಾಂತರ ಕಾಲುವೆ ಏನಪ್ಪ ಅಂದರೆ ಪರ್ಯಾಂತರ ಜಲಾಶಯ ಕಟ್ಟಬೇಕಂಥ ನವಲಿ ಹೋರಾಟಕ್ಕೆ ನವಲಿಯಲ್ಲಿರ್ತಕ್ಕಂಥ ಜಲಾಶಯ ಮಾಡಬೇಕಂತಂದು ಏನು ನಿರ್ಣಯ ಮಾಡಿದ್ದಾರೆ ಅದಕ್ಕೆಲ್ಲ ಕನ್ನಡಿಗರು ಬೆಂಬಲ ಕೊಡಬೇಕಂತಕ್ಕಂಥ ಮನವಿಯನ್ನು ಮಾಡಿಕೊಂಡು ಹಾಗೆ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಭಾಗದ ಒಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಐತಿಹಾಸಿಕವಾಗಿರ್ತಕ್ಕಂಥ ಅನೇಕ ಸ್ಥಳಗಳನ್ನು ಅನೇಕ ನಮ್ಮ ಭಾಗದಲ್ಲಿರ್ತಕ್ಕಂಥ ಹಳೇ ಪುರಾತನವಾಗಿರ್ತಕ್ಕಂಥ ಮಾನವ ಜನಾಂಗ ಹುಟ್ಟಿರ್ತಕ್ಕಂಥ ನಾಡಿದು. ಹಾಗಾಗಿ ಇಲ್ಲಿ ಇವತ್ತು ಬೆಣಕಲ್ಲಿರ್ತಕ್ಕಂಥ ಶಿಲಾಶಾಲೆಗಳು ಇರ್ಬೋದು, ಅನೇಕ ಅಭಿವೃದ್ಧಿಗೆ ಯೋಜನೆಗಳು ಬಂದರೆ ಅಲ್ಲಿ ಏನು ಕಾಣವಲ್ಲವು. ಮತ್ತು ಕುಮಟದುರ್ಗದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾಣುವಲ್ತು ಮತ್ತು ನಮ್ಮ ಮೌರ್ಯರ ಮನೆಯಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿಗಳು ಕಾಣುವಲ್ಲ. ಸುಮಾರು 60-70 ಲಕ್ಷ ರೂಪಾಯಿಗಳೇನಪ್ಪ ಅಂದರೆ ಮೌರ್ಯರ ಮನೆಗಳ ರಕ್ಷಣೆಗಾಗಿ ಅಲ್ಲಿ ತಡೆಗೋಡೆಗಳನ್ನು ಇನ್ನಿತರ ಮಾಡಬೇಕಾದ್ರು ಕೇವಲ ಬೋರ್ಡ್ಗಳು ಮಾತ್ರ ಕಾಣ್ತವೆ, ಅಲ್ಲಿ ಯಾವುದೇ ಕಾಮಗಾರಿಗಳು ಆಗಿಲ್ಲ. ಕೇಂದ್ರ ಸರ್ಕಾರದ ಮುಂದೆ ರಾಜ್ಯ ಸರ್ಕಾರದ